ಇಂದು ನಾನು ಕುಮಾರವ್ಯಾಸ ಮಹಾಕವಿಯ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹತ್ ಹಾಗೂ ಬೃಹತ್ ಕಾವ್ಯದ ಒಂದು ಸಣ್ಣ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡುವುದಕ್ಕೆ ಉದ್ದೇಶಿಸಿದ್ದೇನೆ. ಇದು ನಾನು ಮಾಡುವಂತಹ ಪರಿಚಯ ಒಂದು ಆನೆಯನ್ನು ಕನ್ನಡಿಯಲ್ಲಿ ಹಿಡಿದು ಅದನ್ನು ಪ್ರತಿಬಿಂಬವನ್ನು ತೋರಿಸಿದಂತೆ ಆಗುತ್ತೆ. ಯಾಕಂದರೆ ಇದು ಒಂದು ಸುಮಾರು ಒಂದು 8,500 ಷಟ್ಪದಿಗಳನ್ನು ಉಳ್ಳಂತಹ ಬೃಹತ್ತಾದ ಒಂದು ಕಾವ್ಯ. ಕುಮಾರವ್ಯಾಸ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವನಿಗೆ ಹೊಯ್ಕೈಯಾಗಿ ನಿಲ್ಲಬಲ್ಲ ಮತ್ತೊಬ್ಬ ಕವಿ ಪಂಪ. ಪಂಪನೂ ಸಹ ಕುಮಾರವ್ಯಾಸನ ಹಾಗೆ ಭಾರತವನ್ನೇ ಆಧಾರವಾಗಿಟ್ಕೊಂಡು ಪಂಪ ಭಾರತವನ್ನು ರಚನೆ ಮಾಡಿದ್ದಾನೆ. ಅವನು ರಚನೆ ಮಾಡಿದ ನಂತರ ಕುಮಾರವ್ಯಾಸ ಪುನಃ ಅದನ್ನೇ ರಚನೆ ಮಾಡಿದ್ದಾನೆ ಅದೇ ಕಾವ್ಯವನ್ನು ಅಂತಂದರೆ ಕುಮಾರವ್ಯಾಸನ ಎದೆಗಾರಿಕೆ ಎಷ್ಟಿರಬೇಕು ಅಂತ ಸಹ ನಾವು ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಅಂತಹ ಮಹತ್ವದ ಕವಿ ಮಹಾಭಾರತದ ಒಂದು ಕಥೆಯನ್ನು ಆಧರಿಸಿ ಬಹುಶಃ ಭಾರತದ ಅನೇಕ ಪ್ರಮುಖ ಭಾಷೆಗಳಲ್ಲಿ ಈ ಕಥೆಯ ಬಗ್ಗೆ ಈ ಕಥೆಯನ್ನು ಕುರಿತಂತಹ ಅನೇಕ ಗ್ರಂಥಗಳು, ಕಾವ್ಯಗಳು, ನಾಟಕಗಳು ಮುಂತಾದವು ರಚನೆಯಾಗಿವೆ. ಅದು ಯಾವುದರನ್ನು ಹೋಲಿಕೆ ಮಾಡಿ ನೋಡಿದರೂ ಸಹ, ಪಂಪ ಭಾರತವನ್ನು ಹೋಲಿಕೆ ಮಾಡಿ ನೋಡಿದರೂ ಸಹ, ವ್ಯಾಸ ಭಾರತವನ್ನು ಹೊರತುಪಡಿಸಿ ಕುಮಾರವ್ಯಾಸನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಒಂದು ಕಾವ್ಯ ಇಡೀ ನಮ್ಮ ದೇಶದಲ್ಲಿ ಇಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ಸಂಸ್ಕೃತ ಕವಿಗಳನ್ನು ಸೇರಿ ಮಹಾಭಾರತ ಕಾವ್ಯವನ್ನು ರಚನೆ ಮಾಡಿದಂತಹ ಅಥವಾ ಇತರ ಯಾವುದೇ ಕಾವ್ಯವನ್ನು ರಚನೆ ಮಾಡಿದಂತಹ ಭಾರತದ ಯಾವುದೇ ಭಾಷೆಯ ಕವಿಗಳನ್ನೂ ಸೇರಿದರೆ ಕುಮಾರವ್ಯಾಸ ಅಂತಹ ಶ್ರೇಷ್ಠ 10 ಕವಿಗಳ ಸಾಲಿನಲ್ಲಿ ಒಬ್ಬರಾಗಿ ನಿಲ್ಲುವುದರಲ್ಲಿ ಸಂಶಯವೇ ಇಲ್ಲ. ಅಷ್ಟು ಶ್ರೇಷ್ಠನಾದಂತಹ ಕವಿ ಕುಮಾರವ್ಯಾಸ. ಇವನು ಗದುಗಿನ ವೀರನಾರಾಯಣನ ಪರಮ ಭಕ್ತ, ಕನ್ನಡದ ಅತ್ಯಂತ ಶ್ರೇಷ್ಠ ಮಹಾಕವಿ ಅಂತ ಈಗಾಗಲೇ ಹೇಳಿಯಾಗಿದೆ. ಭಾರತದ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ನಿಲ್ಲುವಂತಹ ಛಾತಿ ಎದೆಗಾರಿಕೆ ಕುಮಾರವ್ಯಾಸನಿಗೆ ಇದ್ದು, ಆ ಮೂಲಕ ಕನ್ನಡ ಭಾಷೆಯನ್ನು ಅಷ್ಟೊಂದು ಮೇಲಕ್ಕೆ ಎತ್ತರಿಸಿದ್ದಾನೆ ಕವಿ ಅನ್ನುವುದರಲ್ಲಿ ಅನುಮಾನ ಇಲ್ಲ. ಇವನ ಏಕೈಕ ಕಾವ್ಯ ಕರ್ನಾಟ ಭಾರತ ಕಥಾಮಂಜರಿ ಅನ್ನುವಂಥದ್ದು. ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲಿ ಪಂಡಿತರನ್ನ ಪಾಮರರನ್ನ ಸಮಾನವಾಗಿ ತಲುಪಿದಂತಹ ಕಾವ್ಯ ಈ ಕವಿಯದ್ದು. ಅನೇಕ ವರ್ಷ ಅಂದರೆ ಈ ಕಾವ್ಯವನ್ನು ರಚನೆ ಮಾಡಿ ಸುಮಾರು 600 ವರ್ಷಗಳಾಗಿದೆ. ಅಲ್ಲಿಯಿಂದ ಇಲ್ಲಿಯವರೆಗೂ ಸತತವಾಗಿ ಕನ್ನಡ ನಾಡಿನ ಜನಗಳನ್ನ ಗಮಕಿಗಳ ಮೂಲಕವಾಗಿ ರಂಜಿಸ್ತಾ ಇರುವಂತಹ ಮಹತ್ ಕವಿ, ಮಹತ್ ಕಾವ್ಯ ಈ ಕುಮಾರವ್ಯಾಸ ಕಾವ್ಯ. ಇವನಷ್ಟು ಜನಪ್ರಿಯ ಕವಿ ಕನ್ನಡದಲ್ಲಿ ಬೇರೆ ಯಾರೂ ಇಲ್ಲ ಅಂದರೆ ಅದು ತಪ್ಪಾಗುವುದಿಲ್ಲ. ಇವನು ತನ್ನ ಕೃತಿಯನ್ನ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಅಂತಲೇ ಪ್ರಾರಂಭಿಸ್ತಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರವೇನು ಕೃಷ್ಣ ಮೆಚ್ಚಲಿಕೆ, ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದ್ ಆಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಕೃತಿ ಅಂತ ಹೇಳಿ ಇದನ್ನು ಹೇಳಿ ಒಂದೇ ಒಂದು ಷಟ್ಪದಿಯಲ್ಲಿ ಮೂರು ಬಾರಿ ಇದು ವೇದಕ್ಕೆ ಸಮನಾದಂತಹದ್ದು, ಇದೇ ಪಂಚಮ ವೇದ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಕವಿ ಹೇಳಿ ಇದು ಕೃಷ್ಣನ ಚರಿತೆ, ಇದು ಪಾಂಡವರ ಕಥೆ ಕೌರವರ ಕಥೆ ಅಲ್ಲ, ಈ ಕಥೆಗೆ ನಾಯಕರು ಯಾರು ಅನ್ನುವ ಪ್ರಶ್ನೆ ಇಲ್ಲ. ಯಾಕೆ ಅಂದರೆ ಇದು ಕೃಷ್ಣ ಚರಿತೆಯಾದ್ದರಿಂದ ಕೃಷ್ಣನೇ ತನ್ನ ಕಾವ್ಯಕ್ಕೆ ನಾಯಕ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟಪಡಿಸಿ ಹೇಳಿದ್ದಾನೆ. ಇನ್ನು ತನ್ನ ಕಾವ್ಯದಲ್ಲಿ ಯಾವ್ಯಾವ ವಿಚಾರಗಳನ್ನು ನೀವು ನೋಡಬಹುದು ಓದುಗುರು ಅಂತಂದರೆ ಅದನ್ನು ಒಂದು ಷಟ್ಪದಿಯಲ್ಲಿ ಹೇಳಿದ್ದಾನೆ. ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ, ಕಾವ್ಯಕ್ಕೆ ಗುರು ಏನದು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಹೇಳಿ. ಎಂಥೆಂಥ ಜನಗಳಿಗೂ ಸಹ ಇದರಲ್ಲಿ ಬೇಕಾದಷ್ಟು ವಿಚಾರಗಳಿವೆ. ಅದೆಲ್ಲವನ್ನೂ ಹೇಳುವ ಬದಲಿಗೆ ಇದನ್ನು ಕಾವ್ಯಕ್ಕೆ ಗುರು ಅಂದು ಬಿಟ್ಟರೆ ಸಾಕು. ಇದು ಗುರು ಅಂದರೆ ಮಹತ್ತಾದ್ದು, ಮಹತ್ತರವಾದಂತಹದ್ದು, ಬಹಳ ದೊಡ್ಡದಾದಂತಹದ್ದು, ವಿಶೇಷವಾದಂತಹದ್ದು. ಈ ಎಲ್ಲ ಅರ್ಥದಲ್ಲಿ ಈ ಮಹಾಭಾರತ
ಕಾವ್ಯಕ್ಕೆ ಗುರು. ಕುಮಾರವ್ಯಾಸರು ಸಹ ಮಹಾಭಾರತ ಮತ್ತು ತನ್ನ ಭಾರತ ಅದೆರಡೂ ಸಹ ಹೀಗೆ ಕಾವ್ಯಕ್ಕೆ ಗುರು ಅನ್ನುವ ಅರ್ಥದಲ್ಲೇ ಆ ಮಾತನ್ನು ಹೇಳಿದ್ದಾನೆ. ತಾನು ಬೇರೆ ಯಾವ ಕವಿಗಳನ್ನು ಅನುಸರಿಸಿಲ್ಲ, ತಾನು ಅನುಸರಿಸುವುದು ಕೇವಲ ವ್ಯಾಸರನ್ನು ಮಾತ್ರ. ಬೇರೆ ಯಾವ ಕವಿಯೂ ತನ್ನ ಗಣನೆಗೆ ಬಂದಿಲ್ಲ, ಗಣನೆಗೆ ತಾನು ತಗೊಳ್ಳುವುದಿಲ್ಲ ಅನ್ನುವ ರೀತಿಯಲ್ಲಿ ಕುಮಾರವ್ಯಾಸ ತನ್ನ ಕಾವ್ಯವನ್ನು ರಚಿಸಿದ್ದಾನೆ. ತಾನು ಕಾವ್ಯವನ್ನು ರಚನೆ ಮಾಡುವಾಗಲೇ ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ, ಪರರು ಅಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ, ಪದವಿಟ್ಟಳುಪದೊಂದಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಅಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ಅನ್ನುವ ಮಾತನ್ನು ಹೇಳಿದ್ದಾನೆ. ಹಲಗೆ ಮತ್ತು ಬಳಪವನ್ನು ಹಿಡಿದು ಮೊದಲು ಪದ್ಯಗಳನ್ನು ಅದರ ಮೇಲೆ ಬರೆದು, ಹಲಗೆಯ ಮೇಲೆ ಬಳಪದಿಂದ ಬರೆದು, ಅದು ಎಲ್ಲ ರೀತಿಯಲ್ಲೂ ಸರಿಯಾಗಿದೆ, ಛಂದಸ್ ಪ್ರಕಾರ ಸರಿಯಾಗಿದೆ, ವ್ಯಾಕರಣ ಅಂಶಗಳಲ್ಲಿ ತಪ್ಪಿಲ್ಲ, ಮತ್ತೆ ಪ್ರಾಸ ಇದೆ, ಅರ್ಥ ಸರಿಯಾಗಿದೆ, ಇದೆಲ್ಲವನ್ನೂ ನೋಡಿ ನಂತರ ಅದನ್ನು ತಾಳೆಗರಿಯಲ್ಲಿ ಕೊರೆಯುವಂತಹದ್ದು ಬರೆಯುವಂತಹದ್ದು ಕ್ರಮ ಕವಿಗಳದ್ದು. ಆದರೆ ಕುಮಾರವ್ಯಾಸ ಹೇಳ್ತಾನೆ, ನಾನು ಹಾಗೆ ಹಲಗೆ ಬಳಪದ ಮೇಲೆ ಕಾವ್ಯವನ್ನು ಬರೆದಿದ್ದೇ ಇಲ್ಲ, ನೇರವಾಗಿ ತಾಳೆಗರಿಯ ಮೇಲೆ ನಾನು ಕಾವ್ಯವನ್ನು ಬರೆದಿದ್ದೇನೆ ಅಂತ. ಅಂದರೆ ಅವನ ಪ್ರಚಂಡವಾದಂತಹ ಶಕ್ತಿ ಎಷ್ಟಿರಬೇಕು, ಕಾವ್ಯವನ್ನು ರಚನೆ ಮಾಡುವಾಗ ಅವನ ಪ್ರಜ್ಞೆ ಯಾವ ರೀತಿಯಲ್ಲಿರಬೇಕು ಅನ್ನುವುದನ್ನು ಆ ಮಾತುಗಳು ಸೂಚಿಸುತ್ತವೆ. ಅದರ ಜೊತೆಗೆ ಪದವಿಟ್ಟು ಅಳುಪದೊಂದಗ್ಗಳಿಕೆ, ಒಂದು ಸರಿ ಒಂದು ಶಬ್ದವನ್ನು ಬಳಸಿಬಿಟ್ರೆ ನಾನು ಅಳುಪುವ ಪ್ರಶ್ನೆ ಇಲ್ಲ. ಅಳುಪು ಇಲ್ಲಿ ಅಳಸು ಅಥವಾ ಅಳುಕು ಆ ಶಬ್ದ ಅಲ್ಲ, ಅದು ಅಳುಪು ಅನ್ನುವುದು ಶಬ್ದ. ಅಳುಪು ಅಂದರೆ ಆಶಿಸು ಅನ್ನುವುದು ಆ ನಡುಗನ್ನಡದ ಹಳಗನ್ನಡದ ಶಬ್ದದ ಅರ್ಥ. ಅಳುಪು ಅಂದರೆ ಆಶಿಸು ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಪದವಿಟ್ಟಳುಪದೊಂದಗ್ಗಳಿಕೆ ಅಂದರೆ ಒಂದು ಶಬ್ದವನ್ನು ನಾನು ಪ್ರಯೋಗ ಮಾಡಿದರೆ ಅದಕ್ಕಿಂತ ಇನ್ನೊಂದು ಚೆನ್ನಾಗಿತ್ತೇನೋ ಶಬ್ದ, ಬೇರೆ ಒಂದು ಶಬ್ದ ಹಾಕಿದರೆ ಚೆನ್ನಾಗಿತ್ತೇನೋ ಅಂತ ಆ ಪದಕ್ಕೆ ಆಶಿಸುವಂತಹ ಕ್ರಮ ನನಗಿಲ್ಲವೇ ಇಲ್ಲ. ಯಾವ ಶಬ್ದವನ್ನು ನಾನು ಬಳಸ್ತೀನೋ ಅದೇ ಶ್ರೇಷ್ಠವಾದ ಶಬ್ದವಾಗುವ ರೀತಿಯಲ್ಲಿ ನಾನು ಕಾವ್ಯವನ್ನು ರಚನೆ ಮಾಡ್ತೀನಿ ಅನ್ನೋದು ಅದರ ವಿಶೇಷ. ಮುಖ್ಯವಾಗಿ ಪರರ ಒಡ್ಡವದ ರೀತಿಯ ಕೊಳ್ಳದ ಅಗ್ಗಳಿಕೆ, ಬೇರೆಯವರ ಶ್ರೇಷ್ಠತೆಯ ರೀತಿ ಏನಿದೆ ಅದನ್ನು ನಾನು ತಗೊಳ್ಳೋದಿಲ್ಲ. ಬೇರೆ ಕವಿಗಳೆಲ್ಲ ನನಗೆ ಲೆಕ್ಕ ಇಲ್ಲ, ಅಂದರೆ ಆ ರಸದಲ್ಲಿ ನಾನು ಯಾರನ್ನು ಅನುಸರಿಸಿಲ್ಲ, ನಂದೇ ಸ್ವತಂತ್ರವಾದಂತಹ ಮಾರ್ಗ. ಈ ಮಾತುಗಳೆಲ್ಲ ನಿಜ ಅನ್ನೋದು ಅವನ ಕಾವ್ಯವನ್ನು ಓದದಾಗಿ ನನಗೆ ಗೊತ್ತಾಗುತ್ತೆ. ಸುಮ್ಮನೆ ಬೊಗಳೆ ಹೇಳಿಕೆಗಳಲ್ಲ, ಅವು ತುಂಬ ನಿಜವಾದಂತಹ ಗಟ್ಟಿಯಾದಂತಹ ಹೇಳಿಕೆಗಳು. ಬಹಳ ಸ್ವಾರಸ್ಯವಾಗಿ ಒಂದು ಮಾತನ್ನು ಹೇಳ್ತಾನೆ, ಬಳಸಿ ಬರೆಯಲು ಕಂಠಪತ್ರದ ಉಲುಹುಗೆಡದ ಅಗ್ಗಳಿಕೆ ಅಂತ ಹೇಳಿ. ಒಂದು ಸರಿ ಆ ತಾಳೆಗರಿಯ ಮೇಲೆ ಬರೆಯೋದಕ್ಕೆ ಶುರು ಮಾಡಿದರೆ ಸುಮಾರು ಅದರ ಉದ್ದ ಎರಡು ಅಡಿ ಇರುತ್ತೆ. ಅದರ ಮೇಲೆ ಬರೆಯೋದಕ್ಕೂ ಒಂದು ಮೂಲೆಯಲ್ಲಿ ಶುರು ಮಾಡಿದರೆ ಅಲ್ಲಿ ಒಂದು ಕರಕರ ಕರಕರ ಅಂತ ಶಬ್ದ ಬರುತ್ತೆ. ಆ ಕಂಠದ ಉಕ್ಕಿನ ಲೇಖನೆಯಲ್ಲಿ ಬರೀಬೇಕಾದ್ರೆ ಬರೆಯುವುದಲ್ಲ, ಕೊರೆಯುವುದು ನಿಜವಾಗದ. ಹಾಗೆ ಕೊರೆಯುವಾಗ ಬರೆಯುವಾಗ ಕರಕರ ಕರಕರ ಶಬ್ದ ಬರುತ್ತಲ್ಲ, ಆ ಶಬ್ದವೂ ಸಹ ಒಂದು ಸರಿಯೂ ನಿಲ್ಲದ ರೀತಿಯಲ್ಲಿ ಇಲ್ಲಿ ಎಡ ಮೂಲೆಯಲ್ಲಿ ಶುರು ಮಾಡಿದರೆ ಬಲ ಮೂಲೆಯಲ್ಲಿ ಎರಡೂವರೆ ಅಡಿ ಉದ್ದಕ್ಕೆ ಎಷ್ಟು ಪದಗಳನ್ನು ಬರೆಯಬೇಕು ಅಷ್ಟೂ ಪದಗಳನ್ನು ಒಂದು ಸರಿಯೂ ಲೇಖನಿಯನ್ನು ಮೇಲಕ್ಕೆ ಎತ್ತದೆ ಬರೆಯುವಂತಹ ಅಗ್ಗಳಿಕೆ ನನ್ನದು ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ಇದೆಲ್ಲವೂ ನಿಜ ಅನ್ನುವುದನ್ನು ನಾವು ಕಾವ್ಯದಲ್ಲಿ ಗಮನಿಸಬಹುದು. ಮೂಲ ಈ ಕಾವ್ಯಕ್ಕೆ ವ್ಯಾಸಭಾರತವೇ, ಆದರೂ ಸಹ ಇದು ತನ್ನ ಸ್ವತಂತ್ರವಾದಂತಹ ಒಂದು ಕೃತಿ ಎನ್ನುವ ರೀತಿಯಲ್ಲಿ ರಚನೆ ಮಾಡಿಕೊಂಡಿದ್ದಾನೆ. ವ್ಯಾಸಭಾರತದಲ್ಲಿ ಇದ್ದಂತಹ ಕೆಲವು ವಿಚಾರಗಳಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಂಡು ಆದರೂ ವ್ಯಾಸರ ಆಶಯಕ್ಕೆ ವಿರೋಧವಾಗದ ರೀತಿಯಲ್ಲಿ ತಾನು ಕುಮಾರವ್ಯಾಸನಾಗಿದ್ದಾನೆ, ತನ್ನನ್ನು ಕುಮಾರವ್ಯಾಸ ಅಂತ ಅವನು ಹೇಳಿಕೊಂಡಿರುವುದು. ಆ ದೃಷ್ಟಿಯಿಂದ ಅದನ್ನು ನೋಡಬೇಕಾಗುತ್ತೆ ನಾವು. ಇದು ಕನ್ನಡದ ಮೂಲೆ ಮೂಲೆಗಳಲ್ಲಿ ಇರುವಂತಹ ಶಬ್ದಗಳನ್ನು ಲೀಲಾಜಾಲವಾಗಿ ಬಳಸುವಂತಹದ್ದು ಈ ಕವಿಯ ಬಹಳ ವಿಶೇಷವಾದಂತಹ ಒಂದು ರೀತಿ ಅಂತ ಹೇಳಿ ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಈ ಕುಮಾರವ್ಯಾಸ ತನ್ನ ಕಾವ್ಯವನ್ನು ರಚನೆ ಮಾಡುವ ಕಾಲದಲ್ಲಿ ಅವನ ಪರಿಚಯವನ್ನು ನಾವು ಹೇಳಬೇಕು ಅಂದರೆ ಇಡೀ ಕಾವ್ಯದಲ್ಲಿ ಅವನು ಕುಮಾರವ್ಯಾಸ ಅನ್ನುವುದನ್ನೊಂದು ಬಿಟ್ಟುಬಿಟ್ರೆ ತನ್ನ ಹೆಸರನ್ನಾಗಲಿ, ತನ್ನ ಊರನ್ನಾಗಲಿ, ತನ್ನ ಅಪ್ಪ ಅಮ್ಮಂದಿರ ಹೆಸರನ್ನಾಗಲಿ, ತನ್ನ ಹಿಂದಿನ ಕವಿಗಳನ್ನಾಗಲಿ, ತಾನು ಯಾವ ರಾಜನ ಆಸ್ಥಾನದಲ್ಲಿ ಇದ್ದಿರಬಹುದಾದರೆ ಆ ರಾಜನ ಆಸ್ಥಾನದ ಬಗ್ಗೆ ಆಗಲಿ, ಬೇರೆ ರಾಜನಗಳನ್ನು ಹೊಗಳುವುದಾಗಲಿ ಏನೂ ಮಾಡಿಲ್ಲ. ಅದರಿಂದ ಇವನು ಯಾವ ಕಾಲದಲ್ಲಿ ಇದ್ದ ಅಂತ ಸ್ಪಷ್ಟವಾಗುವುದೇ ಇಲ್ಲ. ಅವನ ಊರು ಯಾವುದು ಅಂತ ಗೊತ್ತಾಗುವುದಿಲ್ಲ. ಸುಮಾರು ಅನೇಕ ಕಾವ್ಯಗಳಲ್ಲಿ ಇರುವಂತಹ ಒಳಗಿನ ವಿಚಾರಗಳನ್ನು ತಗೊಂಡು, ಬೇರೆ ಬೇರೆ ಕವಿಗಳು ಕುಮಾರವ್ಯಾಸರನ್ನು ಹೊಗಳಿರುವಂತಹ ವಿಚಾರಗಳನ್ನು ತಗೊಂಡು ನಾವು ಯೋಚನೆ ಮಾಡುವುದಾದರೆ ಬಹುಶಃ ಕುಮಾರವ್ಯಾಸ
1350 1400 ಅವಧಿಯಲ್ಲಿ ಇದ್ದ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬರಬಹುದಾಗುತ್ತೆ. ಅದರ ಜೊತೆಗೆ ಅವನು ತನ್ನ ಮತಧರ್ಮದ ವಿಚಾರಗಳನ್ನು ಹೇಳಿಕೊಳ್ಳಿಲ್ಲ. ಆದರೆ ಕಾವ್ಯವನ್ನು ನೋಡುವಾಗ ಉದ್ದಕ್ಕೂ ಹರಿಹರರಲ್ಲಿ ಅಭೇದವನ್ನು ಎಣಿಸದೇ ಇರುವಂತಹ ಭಾಗವತ ಸಂಪ್ರದಾಯಕ್ಕೆ ಸೇರಿದ ಒಬ್ಬ ಶುದ್ಧ ಅದ್ವೈತಿಯಾಗಿ ಈ ಕುಮಾರವ್ಯಾಸ ನಮಗೆ ಕಾಣ್ತಾನೆ. ಅನೇಕ ಸಂದರ್ಭಗಳಲ್ಲಿ ಅವನು ಶಿವನನ್ನು ಹೊಗಳುವ ಹಾಗೆ ಹರಿಯನ್ನು ಹೊಗಳುತ್ತಾನೆ, ಹರಿಯನ್ನು ಹೊಗಳುವ ಹಾಗೆ ಶಿವನನ್ನು ಹೊಗಳುತ್ತಾನೆ. ಇವರ ನಡುವೆ ಯಾವುದೇ ಭೇದವಿಲ್ಲ ಅನ್ನುವ ಮಾತುಗಳನ್ನು ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಇವನು ಊರು ಯಾವುದು ಅನ್ನೋದು ಸ್ಪಷ್ಟವಿಲ್ಲ. ಆ ಕೆಲವು ಆಧಾರಗಳಿಂದ ಗದುಗಿನ ಸಮೀಪದಲ್ಲಿರುವಂತಹ ಕೋಳಿವಾಡ ಇವನ ಜನ್ಮಸ್ಥಳ ಅನ್ನುವಂತಹ ಒಂದು ಭಾವನೆಗೆ ನಾವು ಬರಬಹುದಾಗಿದೆ. ಅದೇ ರೀತಿಯಲ್ಲಿ ಅವನು ಬಳಸುವಂತಹ ಶಬ್ದಗಳನ್ನು ನಾನು ಹೇಳಿದೆ ಮೊದಲು. ಆ ಶಬ್ದಗಳನ್ನು ಹೇಳುವಾಗ ಕೆದರಿ ಕಾಲಲ್ಲಿ ಮಳಲ ರಾಶಿ ಅಂತ ಕರ್ಣ ಶಿಶುವಾಗಿದ್ದಾಗ ಆ ಗಂಗಾದೇವಿ ತಂದು ಅದನ್ನು ತಂದು ಮಳಲ ಮೇಲೆ ಹಾಕಿಬಿಡ್ತಾಳೆ. ಆ ಸಂದರ್ಭದಲ್ಲಿ ಅಂದರೆ ಕುಂತಿ ಗಂಗೆಯಲ್ಲಿ ಹಾಕಿದರೆ ಗಂಗೆ ತಂದು ಅದನ್ನು ಮಳದ ಮೇಲೆ ಹಾಕ್ತಾಳೆ. ಆಗ ಆ ಶಿಶು ಸೂರ್ಯನನ್ನು ನೋಡಿ ಭೋ ಎಂದು ಒದರು ತಿರುದನು. ಆ ಒದರು ಅನ್ನುವ ಶಬ್ದ ಸಹ ಉತ್ತರ ಕರ್ನಾಟಕದ ಇದು, ಅದು ನಮ್ಮ ಕಡೆ ಆ ಶಬ್ದ ಇಲ್ಲ, ಹಳೆ ಮೈಸೂರಿನಲ್ಲಿ ಇಲ್ಲ. ಹಳೆ ಮೈಸೂರಿನಲ್ಲಿ ಮರಳು ಅನ್ನುವ ಶಬ್ದ ಇದೆ, ಉತ್ತರ ಕರ್ನಾಟಕದಲ್ಲಿ ಮರಳು ಅನ್ನುವ ಶಬ್ದ ಇಲ್ಲ. ಮರಳು ಅನ್ನುವುದಕ್ಕೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಶಬ್ದ ಅಂದ್ರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೊಯ್ಗೆ ಎನ್ನುವಂತಹ ಶಬ್ದ. ಹೊಯ್ಗೆ ಬಹುಶಃ ದಕ್ಷಿಣ ಕರ್ನಾಟಕ ಮತ್ತು ಉಡುಪಿ ಕಡೆ ಇರುವಂತಹದ್ದು. ಉತ್ತರ ಕರ್ನಾಟಕದಲ್ಲಿ ಉಸುಕು ಅಂತ ಅದನ್ನು ಕರೀತಾರೆ. ಆದರೆ ಕವಿ ನಮ್ಮ ಹಳೆ ಮೈಸೂರಿನ ಶಬ್ದವನ್ನು ಉಪಯೋಗಿಸ್ತಾನೆ, ಹಾಗೆ ಉತ್ತರ ಕರ್ನಾಟಕದ ಶಬ್ದವನ್ನು ಸಹ ಉಪಯೋಗಿಸ್ತಾನೆ. ಇನ್ನೊಂದು ವಿಶಿಷ್ಟವಾದ ಶಬ್ದಗಳು, ಮಾಧು ಅಂತಂದ್ರೆ ಗಾಯ ವಾಸಿ ಆಯಿತು ಅಂತ ಹೇಳಿ, ಗಾಯ ಮಾಯಲಿಲ್ವೆ ಅಂತಿವೆಲ್ಲ, ಹಾಗೆ ಮಾಧು ಅಂದ್ರೆ ಅದು ಕಡಿಮೆ ಆಗುವಂತಹದ್ದು, ವಾಸಿ ಆಗುವಂತಹದ್ದು ಅನ್ನೋದು ಅದರ ಕ್ರಮದಲ್ಲಿ ಬರುವಂತಹದ್ದು. ಜೇವಳಿಗೆ ಅಂತ ಹೇಳಿ ಒಂದು ಶಬ್ದ ಬಳಸ್ತಾನೆ. ಅನೇಕ ಶಬ್ದಗಳು ಈ ಥರದ್ದು ಇದೆ. ಮರಾಠಿ ಶಬ್ದಗಳು ಊಟ ಅನ್ನುವ ಅರ್ಥದಲ್ಲಿ ಅಂತ ಶಬ್ದಗಳನ್ನು ಬಳಸ್ತಾನೆ. ಇನ್ನು ಸಂಸ್ಕೃತ ಶಬ್ದಗಳನ್ನಂತೂ ಯಥೇಚ್ಛವಾಗಿ ಬಳಸ್ತಾನೆ. ಅನೇಕ ಕೆಲವು ಪದ್ಯಗಳು ಸಂಪೂರ್ಣವಾಗಿ ಸಂಸ್ಕೃತದಲ್ಲೇ ಇವೆ, ಕನ್ನಡದ ಅವ್ಯಯಗಳನ್ನು ಬಿಟ್ಟರೆ. ಆ ದ್ರೌಪದಿಯ ತಲೆಯ ಕೂದಲನ್ನು ದುಶ್ಯಾಸನ ಹಿಡಿದಾಗ ಕುಮಾರವ್ಯಾಸ ಬರೀತಾನೆ, ಆ ಮಹೀಶ ಕ್ರತುವರದೊಳು ಉದ್ದಾಮ ಮುನಿಜನ ರಚಿತ ಮಂತ್ರ ಸ್ತೋಮ ಪುಷ್ಕಳ ಪೂತ ಪುಣ್ಯ ಜಲಾಭಿಷೇಚನದ ಶ್ರೀಮುಡಿಗೆ ಕೈ ಎಕ್ಕಿದನು ಅಂತಿದೆ. ಆ ಕೈ ಎಕ್ಕಿದನು ಮಾತ್ರ ಕನ್ನಡ ಕ್ರಿಯಾಪದ, ಮಿಕ್ಕ ವರ್ಣನೆಗಳೆಲ್ಲವೂ ಸಂಸ್ಕೃತದ್ದು. ಹೀಗೆ ಸಂಸ್ಕೃತವನ್ನು ಕನ್ನಡವನ್ನು ವಿಲಾಜಾಲವಾಗಿ ಬೆಳೆಸಿದಂತಹ ಕವಿ ಇವನ. ಕಾವ್ಯದ ಉದ್ದಕ್ಕೂ ಆಡು ಮಾತುಗಳು, ಗಾದೆ ಮಾತುಗಳು ನಾವು ಇವತ್ತು ಹೇಗೆ ಬಳಸ್ತೀವೋ ಹಾಗೇನೆ ಅವನ ಕಾವ್ಯದಲ್ಲಿ ಲೀಲಾಜಾಲವಾಗಿ ಬೆಳೆಸಿದ್ದಾನೆ. ನಾಲುವರ ನಡುವಣ ಹಾವು ಸಾಯದು ಅನ್ನುವ ಮಾತು, ನೀರು ಮೇಲೆತ್ತುವುದು ಮೂರೇ ಬಾರಿ ಅನ್ನುವಂತಹದ್ದು, ಕೊಳಚೆ ನೀರೊಳಗೆ ಆಳುತ ಏಳುತ ಶರದಿ ಕಾಲ್ವಳೆ ಎಂಬ ಭಂಡರ ಮುಳಿದು ಮಾಡುವುದೇನು ಅನ್ನುವಂತಹ ಅವನ ಮಾತು. ಅದೇ ರೀತಿಯಲ್ಲಿ ಪತಿಗಳು ಎನ್ನನ್ನು ಮಾರಿ ಧರ್ಮಸ್ಥಿತಿಯ ಕೊಂಡರು, ಪತಿಗಳು ನನ್ನನ್ನು ಮಾರಿಬಿಟ್ಟು ಧರ್ಮವನ್ನು ಕೊಂಡುಕೊಂಡಿದ್ದಾರೆ ಅಂತ ಹೇಳಿ ದ್ರೌಪದಿಯ ಸಭೆಯಲ್ಲಿ ಆಕ್ಷೇಪಣೆ ಮಾಡಿ ಆ ಮಾತುಗಳನ್ನು ಹೇಳ್ತಾಳೆ. ತಾಯಿ ಒಲಿದಿಕ್ಕಿದ ತೌಡೇ ಅಮೃತ, ಇಂತಹ ಶ್ರೇಷ್ಠವಾದ ಮಾತನ್ನು ಹೇಳಿದ ನೋಡಿ. ತಾಯಿಯನ್ನೋಳು ಪ್ರೀತಿಯಿಂದ ಒಂದು ತೌಡನ್ನು ಕಲಸ್ಕೊಟ್ರು ಸಹ ಅದು ಅಮೃತವಾಗಿರುತ್ತೆ ಮಕ್ಕಳಿಗೆ ಅನ್ನೋದು, ತಾಯಿಯ ಭಾವನೆ ಏನಿರುತ್ತೆ ಮಕ್ಕಳ ವಿಚಾರದಲ್ಲಿ ಅನ್ನೋದಕ್ಕೆ ಆ ಮಾತನ್ನು ಹೇಳಿದಾನೆ. ಸೂರ್ಯನ ಆರೋಗಣೆಗೆ ಸೊಡರೆ, ಸೂರ್ಯ ಊಟ ಮಾಡಬೇಕು ಅಂದರೆ ರಾತ್ರಿ ಹೊತ್ತಲ್ಲೆಲ್ಲ ನಾವು ಬೆಳಕಿಟ್ಕೊಂಡು ಕೂತ್ಕೋತೀವಲ್ಲ, ಹಾಗೆ ಸೂರ್ಯನೇ ಊಟ ಮಾಡಬೇಕು ಅಂತ ಏನಾದರೂ ದೀಪ ಹಚ್ಕೊಂಡು ಕೂತ್ಕೋಬೇಕೆ ಸೂರ್ಯನಾದವನು, ಹಾಗೆ ಆ ಥರದ್ದು ವಿಶಿಷ್ಟವಾದಂತಹ ಅಲಂಕಾರಗಳನ್ನೆಲ್ಲ ಇವನು ಹೇಳ್ತಾನೆ. ಭಾಮಿನಿ ಷಟ್ಪದಿಯಲ್ಲಿ ಈ ಕಾವ್ಯ ರಚನೆಯಾಗಿದೆ. ಮಹಾಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಮಾತ್ರ ಕುಮಾರವ್ಯಾಸ ರಚನೆ ಮಾಡಿದ್ದಾನೆ. 10 ಪರ್ವ ರಚನೆ, 10ನೇ ಪರ್ವದಲ್ಲಿ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗುತ್ತೆ, ಅಲ್ಲಿಗೆ ಮಹಾಭಾರತವನ್ನು ಮುಗಿಸ್ತಾನೆ. ಯಾಕೋಸ್ಕರ ಅಂದರೆ ಬಹುಶಃ ಮುಂದಿನ ಕಥೆಯಲ್ಲಿ ಶ್ರೀ ಕೃಷ್ಣನ ಅವಸಾನದ ಒಂದು ಸಂದರ್ಭ ಬರುತ್ತೆ. ಕೃಷ್ಣನನ್ನು ಅವಸಾನ ಮಾಡುವಂಥದ್ದು, ಅದನ್ನು ನೋಡುವಂಥದ್ದು, ಹೇಳುವಂಥದ್ದು ಪರಮ ಕೃಷ್ಣ ಭಕ್ತನಾದ ಕುಮಾರವ್ಯಾಸನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅವನು ಪಟ್ಟಾಭಿಷೇಕಕ್ಕೆ ಆ ಕಥೆಯನ್ನು ಮುಗಿಸ್ಬಿಡ್ತಾನೆ. ಆದರೂ ಮುಂದಿನ ಇನ್ನು 8 ಪರ್ವಗಳನ್ನು ಕೃಷ್ಣದೇವರಾಯ ಹೇಳಿ, ಕೃಷ್ಣದೇವರಾಯ ಮಹಾರಾಜ ಅವನು ತನ್ನ ಆಸ್ಥಾನ ಕವಿಯಲ್ಲಿ ಒಬ್ಬನಾದಂತಹ ತಿಮ್ಮಣ್ಣ ಕವಿಯನ್ನು ಕರೆದು ಕುಮಾರವ್ಯಾಸ ರಚಿಸಿದೀ ಮಹಾಭಾರತದ ಕಥೆಗೆ ಮುಂದಿನ 8 ಪರ್ವಗಳನ್ನು ನೀವೇ ರಚನೆ ಮಾಡು ಅಂತ ಹೇಳಿ ಅವನಿಗೆ ಆದೇಶ ಕೊಟ್ಟ. ಹಾಗಾಗಿ ನಾನು ಆ ಕಾವ್ಯವನ್ನು ರಚನೆ ಮಾಡಿದೆ ಅಂತ ಹೇಳಿ ತಿಮ್ಮಣ್ಣ ಕವಿ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅದು ಮುಂದಿನ 8 ಪರ್ವಗಳು ಅಲ್ಲಿಗೆ ಅವನು ರಚನೆ ಮಾಡಿರುವಂಥದ್ದಾಗುತ್ತೆ. ಈ ಕಾವ್ಯದಲ್ಲಿ ಮುಖ್ಯವಾಗಿರುವಂಥದ್ದು 2 ರಸಗಳು, ಒಂದು ವೀರರಸ,
ಒಂದು ಭಕ್ತಿ ರಸ. ಆ ವೀರ ರಸಕ್ಕೆ ಇರುವಂತಹ ಹೆಸರೇ ಅವನ ತುಂಬ ಗೌರವಿಸುವಂತಹ, ತುಂಬ ಭಕ್ತಿಯನ್ನ ಪ್ರದರ್ಶನ ಮಾಡುವಂತಹ ಗದುಗಿನ ವೀರ ನಾರಾಯಣ. ಆ ಗದುಗಿನ ವೀರ ನಾರಾಯಣನ ಹೆಸರನ್ನ ವೀರನಾರಾಯಣ ಅಂತಿದೆಯಲ್ಲ, ಅದೇನೆ ವೀರ ಅನ್ನೋದು ವೀರರಸಕ್ಕೆ, ನಾರಾಯಣ ಅನ್ನೋದು ಭಕ್ತಿ ರಸಕ್ಕೆ. ಹಾಗಾಗಿ ಕುಮಾರವ್ಯಾಸ ಈ ಎರಡು ರಸಗಳನ್ನ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಇಡೀ ಕಾವ್ಯದಲ್ಲಿ ಬೆರೆಸ್ತಾ ಹೋಗಿದ್ದಾನೆ. ಭಕ್ತಿ ರಸಕ್ಕೆ ಒಂದು ಉದಾಹರಣೆಯನ್ನಷ್ಟೇ ನಾನು ಹೇಳ್ತೇನೆ, ಅದರ ವಿವರಣೆಗಳನ್ನು ಹೇಳಕ್ಕೆ ಹೋಗಲ್ಲ. ದ್ರೌಪದಿ ಸ್ವಯಂವರವಾಗಬೇಕಾದ್ರೆ ಅವರ ಅಣ್ಣ ದೃಷ್ಟದ್ಯುಮ್ನ ಸಾಲ ಸಾಲಿನಲ್ಲಿ ಕೂತಿರುವಂತಹ ರಾಜಾದಿರಾಜರುಗಳನ್ನೆಲ್ಲ ಪರಿಚಯ ಮಾಡ್ತಾ ಇದ್ದಾನೆ. ಆದರೆ ಯಾರನ್ನು ದ್ರೌಪದಿ ಇಷ್ಟಪಡದೆ ಮುಂದೆ ಕೊಟ್ಟೋಗಿದ್ದಾಳೆ, ಕಡೆಯಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾನೆ, ಆ ಕೃಷ್ಣನನ್ನ ಪರಿಚಯ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಇತ್ತ ನೋಡೌ ತಾಯೇ, ಇತ್ತ ನೋಡೌ ತಾಯೇ ಯದುಭೂಪೋತ್ತಮನನು ಅಮರಾರಿ ಕದಳಿ ಮತ್ತದಂತಿಯನು ನಿಖಿಳ ನಿಗಮಾವಳಿ ಶಿರೋಮಣಿಯ. ಇಂತಹ ಶ್ರೇಷ್ಠನಾದವನನ್ನ ಅವನೇನಾರು ನಿನ್ನ ಮನ ಹತ್ತು ಒಡೆ ಸಂಶಯವಿಲ್ಲ, ನೀನು ಅವನನ್ನು ವರಿಸು ಅಂತೇಳಿ. ಮನ ಹತ್ತು ಒಡೆ ಹಳಿವಿಲ್ಲ, ಕೃಷ್ಣನ ವರಿಸು ನೀನು ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡಂತಹ ದ್ರೌಪದಿಗೆ ಕೃಷ್ಣನ ಬಗ್ಗೆ ಎಂಥ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ಲು, ಮೊಟ್ಟ ಮೊದಲು ಬಾರಿಗೆ ನೋಡ್ತಾ ಇದ್ದಾಳೆ. ತಕ್ಷಣವೇ ಪಲ್ಲಕ್ಕಿಯಿಂದ ಕೆಳಗೆ ನೆಗೆದು ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು ಕಾಲಿಗೆ ಅಂತ ಅನಿಸಿದ್ರೂ ಹಾಗೆ ಮಾಡುವ ಹಾಗಿಲ್ಲ ಅವಳ ಆಗಿನ ಸ್ಥಿತಿಯಲ್ಲಿ. ಹಾಗಾಗಿ ಕೃಷ್ಣನಿಗೆ ಮನದೊಳಗೆ ವಂದಿಸಿದಳು ಅಂತ ಕವಿ ಹೇಳ್ತಾನೆ. ಎಷ್ಟು ಶ್ರೇಷ್ಠವಾದಂತಹ ಆ ವಿವರಣೆಗಳು ಅದೆಲ್ಲ. ಆ ಯಾವ ಪಾತ್ರವನ್ನು ಚಿತ್ರ ಮಾಡ್ತಾ ಇದ್ದಾನೆ, ಆ ಪಾತ್ರಕ್ಕೆ ಬರುವಂತಹ ಮೆರಗು ಅದು. ಅವಳು ಹೇಳ್ತಾಳೆ ದೃಷ್ಟದ್ಯುಮ್ನ ಕುರಿತು, ಏನಾದರೂ ಭಕುತಿಯ ಭಾವ ರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯುಬ್ಬಿನಲ್ಲಿ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳು. ಹಾಗೆ ವಂದಿಸಿ ಈತನಲ್ಲಿ ಎನಗೆ ಗುರುಭಾವನೆಯ ಮತಿ ಸಂಜನಿಸಿತು, ಇದು ಏಕೆಂದರಿಯನೆಂದಳು ಕಮಲ ಮುಖಿ ನೌತ. ಈ ಕೃಷ್ಣನನ್ನು ನೋಡಿದ ಕೂಡಲೇ ಇವನೊಬ್ಬ ನನಗೆ ಗುರು, ಇವನು ನನ್ನ ಅಣ್ಣ, ಇವನು ನನ್ನ ಅಪ್ಪ, ಇವನೇ ನನ್ನನ್ನು ಉದ್ಧಾರ ಮಾಡುವಂಥವನು ಅನ್ನುವ ಭಾವನೆ ನನಗೆ ಮನಸ್ಸಿಗೆ ಬಂದಿದೆ. ಆದ್ರಿಂದ ಇವನನ್ನು ಮದುವೆ ಮಾಡಿಕೊ ಅನ್ನುವ ಮಾತನ್ನು ನೀನು ಹೇಳಬೇಡ, ನನಗೆ ಯಾಕೆ ಈ ಮನಸ್ಸಿಗೆ ಬಂದಿದೆ ಅಂದರೆ ನನಗೆ ಗೊತ್ತಿಲ್ಲ ಅಂತೇಳಿ. ಎಷ್ಟು ಶ್ರೇಷ್ಠವಾದಂತಹ ಮಾತನ್ನು ಅವಳು ಹೇಳಿದ್ದಾಳೆ. ಅವಳ ಈ ಮಾತುಗಳೇ ಕಡೆಯವರೆಗೂ ಕೃಷ್ಣ ಅವಳನ್ನು ಕಾಪಾಡೋದಕ್ಕೆ ಕಾರಣವಾಗಿದ್ದಂಥದ್ದು. ಇಂತಹ ಭಾವವೇ ಹಾಗೆಯೇ ಕಾರಣವಾಗಿದ್ದಂಥದ್ದು. ಇಂತಹ ಅನೇಕ ಸಂದರ್ಭಗಳನ್ನು ನಾವು ಈ ಕಾವ್ಯದಲ್ಲಿ ನಾವು ನೋಡೋಕ್ಕಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಇದರ ಬಗ್ಗೆ ಕವಿ ಎಲ್ಲೆಲ್ಲಿ ಸಂದರ್ಭ ಇದೆಯೋ ಅದೆಲ್ಲವೂ ಬಹಳ ವಿಸ್ತಾರವಾಗಿ ಹೇಳಿಸ್ತಾನೆ. ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಅಜಗರ ಅಂದರೆ ಅನುಹುಷ ಅಗಸ್ತ್ಯರ ಶಾಪದಿಂದ ಸರ್ಪವಾಗಿ ಬಿದ್ದು ಬಿಟ್ಟಿರ್ತಾನೆ. ಧರ್ಮರಾಯ ಅವನನ್ನು ಭೇಟಿ ಮಾಡಿದಾಗ ಅವನಿಗೆ ಶಾಪ ವಿಮೋಚನೆ, ಧರ್ಮರಾಯನ ಧರ್ಮದ ವಿಚಾರಗಳನ್ನು ಕೇಳಿದಾಗ ಅನ್ನುವ ಒಂದು ಉಶ್ಯಾಪವು ಅದಕ್ಕೆ ಇರುತ್ತೆ. ಭೀಮನನ್ನು ಆ ಅಜಗರ ಸರ್ಪ ಬಂಧಿಸಿಬಿಟ್ಟಿದೆ ಅರಣ್ಯದಲ್ಲಿ. ಧರ್ಮರಾಯ ಹೋಗಿ ನೋಡ್ತಾನೆ, ಆಶ್ಚರ್ಯವಾಗಿ ಭೀಮ ಇನ್ನೇನು ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ ಭೀಮ. ಹಾಗೆ ಸುಧಾಕೊಂಡ್ಬಿಟ್ಟಿದೆ ಆ ಸರ್ಪ, ಘಟ ಸರ್ಪ ಸುಧಾಕೊಂಡ್ಬಿಟ್ಟಿದೆ. ಇವನು ಹೋಗಿ ಆ ಸರ್ಪವನ್ನು ಮಾತಾಡ್ತಾನೆ, ಇದೇನೋ ಒಂದು ವಿಶೇಷವಾದ ಸರ್ಪ, ಭೀಮನ್ನು ಹಿಡಿಬೇಕು ಅಂದರೆ ಎಂಥ ವಿಶೇಷವಾಗಿರಬೇಕು ಅಂತ ಹೇಳಿ, ನೀನಾರು ನಿನ್ನ ಅಭಿದಾನವೇನು, ಈತನೇನ ಅಪರಾಧಿಯೋ ಬೇಡ ನೀನ್ ಅಪರಾಧಿಯೋ, ಈತನನ್ನು ಬಿಡಬಹುದೇ ಬಿಡು. ಒಂದು ವೇಳೆ ಭೀಮ ಅಪರಾಧಿಯಾಗಿದ್ದರೆ ಅವನನ್ನು ಬಿಡು ಅಂತ ನಾನು ಹೇಳಲ್ಲ, ಅವನ ಅಪರಾಧಿ ಅಲ್ಲದೇ ಇದ್ರೆ ನೀನು ಅವನನ್ನು ಬಿಡಬೇಕು. ಅದು ಹೇಗೆ ಬಿಡಬೇಕು, ಬಿಡಬೇಕು ಅಂತ ನಿನಗೆ ನ್ಯಾಯ ನೀತಿಯಲ್ಲಿ ಅನಿಸಿದ್ರೆ ಈತನನ್ನು ಬಿಡಬಹುದೇ, ನೀನು ಅವನನ್ನು ಬಿಡು ಅಂತ ಹೇಳಿ ಕೇಳ್ತಾನೆ. ಆಗ ಧರ್ಮದ ವಿಚಾರದಲ್ಲಿ ನಿನ್ನ ಅಭಿಪ್ರಾಯಗಳೇನು ಅಂಥೇಳಿ ನಹುಶ ಪ್ರಶ್ನೆಯನ್ನು ಕೇಳುವಾಗ, ಆಯಿತು ನಾನು ಖಂಡಿತವಾಗಲೂ ಉತ್ತರ ಹೇಳ್ತೀನಿ, ನೀನು ಏನು ಪ್ರಶ್ನೆಯನ್ನು ಬೇಕಾದರೂ ಕೇಳು, ನನಗೆ ಹೊಡೆದಿದ್ದನ್ನು ವಿಪ್ರರ ಮತಿಗೆ ತೋರುವ ಧರ್ಮವನ್ನು ನಾನು ನಿನಗೆ ಹೇಳ್ತೇನೆ. ನಾನು ಧರ್ಮವನ್ನು ಹೇಳೋದು ಕ್ಷತ್ರಿಯನಾಗಿ ನನ್ನ ಕೆಲಸ ಅಲ್ಲ, ಆದರೂ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿ ಆ ಧರ್ಮದ ವಿಚಾರಗಳನ್ನು ಅವನು ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಅನಾಚಾರಿ ಎಂದೊಳಾವರು ಅಂತೇಳಿ. ಅನಾಚಾರಿ ಅಂತಂದರೆ ಯಾರು ಅನ್ನುವುದು ಅವನ ಪ್ರಶ್ನೆ. ಅನಾಚಾರಿ ಎನ್ನುವ ಪ್ರಶ್ನೆಗೆ ನಾವು ಬೇಕಾದಷ್ಟು ಉತ್ತರಗಳನ್ನು ಹೇಳ್ಬೋದು. ಅತ್ಯಾಚಾರಿ ಅನಾಚಾರಿ ಎನ್ನುವ ಯಾರ್ಯಾರನ್ನು ಅನಾಚಾರ ಮಾಡ್ತಾರೆ ಅಂತ ಹೇಳ್ಬೋದು. ಧರ್ಮರಾಯ ಒಂದೇ ಒಂದು ಮಾತಿನಲ್ಲಿ ಅನಾಚಾರಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಬಹಳ ವಿಶೇಷವಾಗಿ ಅದನ್ನು ಹೇಳ್ತಾನೆ. ಅನ್ಯಾಚಾರಯುತನೇ ಅನಾಚಾರಿಯು, ಬೇರೆಯವರ ಧರ್ಮದ ಬೇರೆಯವರ ಮತದ ಆಚಾರಗಳನ್ನು ನಾವು ಆಚರಣೆ ಮಾಡಿದರೆ ನಾವು ಅನಾಚಾರಿಗಳಾಗ್ತೀವಿ
ಆದ್ದರಿಂದ ನಮ್ಮ ಧರ್ಮವನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಬೇರೆಯವರ ಆಚರಣೆಗಳನ್ನು ನಾವು ಮಾಡ್ತಕ್ಕಂಥದ್ದು, ನಮ್ಮ ಆಚರಣೆಗಳನ್ನು ಬೇರೆಯವರು ಮಾಡಿ ಅಂತ ನಾವು ಬಯಸಬಾರ್ದು, ಹಾಗೇನೆ ಬೇರೆಯವರ ಆಚರಣೆಗಳನ್ನು ನಾವು ಮಾಡಬಾರ್ದು ಅಂತೇಳಿ ಅದನ್ನು ಗಮನಿಸಿಬಿಟ್ರೆ ಇವತ್ತು ನಾವು ಎಷ್ಟು ಆಚಾರಹೀನರು ಅನ್ನುವಂತಹ ಮಾತು ನಮಗೆ ಸ್ಪಷ್ಟವಾಗಿ ಒಂದೊಂದು ಹೆಜ್ಜೆಯಲ್ಲೂ ಗೊತ್ತಾಗ್ತಾ ಹೋಗ್ತದೆ. ಆದಷ್ಟು ಕುಮಾರವ್ಯಾಸನ ಆ ಮಾತುಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅಹಿಂಸೆ ಎಂದೊಡೇನು ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿದ್ರೆ ಕುಮಾರವ್ಯಾಸ ಅದಕ್ಕೆ ಉತ್ತರ ಹೇಳ್ತಾನೆ, ಧರ್ಮಜ ಉತ್ತರ ಹೇಳ್ತಾನೆ. ಕುಮಾರವ್ಯಾಸರ ಮಾತು ಅದು, ಪರರಿಗೆ ಭಯವನ್ನು ಆಚರಿಸದಿಹುದೇ ಅಹಿಂಸೆ. ಅದೇ ಮೊಚ್ಚಲು ತೊಡ ಹೊಡಿಬೇಕು ಒಬ್ಬನಿಗೆ ಅದು ಅಹಿಂಸೆ, ಕೋರಲು ಹೊಡೆದ್ರೆ ಹಿಂಸೆ, ಅವನು ಸಾಯಿಸಿದ್ರೆ ಹಿಂಸೆ, ಕೊಲೆ ಹಿಂಸೆ ಅಂತ ಅಲ್ಲ, ಅವನಿಗೆ ಭಯ ಉಂಟಾಗುವ ಹಾಗೆ ನಾವು ಮಾಡಿದರೂ ಸಹ ಅದು ಹಿಂಸೆಯೇ ಅಂತೇಳಿ. ಇವತ್ತು ಸಹ ನಮ್ಮ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಈ ಆಧಾರದ ಮೇಲೇ ಈ ನಮ್ಮ ಇಂತಹ ಕಾನೂನುಗಳನ್ನು ರಚನೆ ಮಾಡಿರುವಂಥದ್ದು. ಮೆನ್ಸ್ರಿಯಾ ಅಂತ ಅದಕ್ಕೆ ಕರೀತಾರೆ. ಮನಸ್ಸಿನಲ್ಲಿ ಅವನಿಗೆ ಹಿಂಸೆಯನ್ನು ಉಂಟು ಮಾಡಬೇಕು ಅಂತ ಇದ್ದುಬಿಟ್ರೆ ಅವನು ಹಿಂಸೆಯನ್ನು ಮಾಡಿದ ಅನ್ನುವುದು ಅರ್ಥ. ಅವನು ಹಿಂಸೆಯನ್ನು ಮಾಡಿದಾಗ ಮನಸ್ಸಿನಲ್ಲಿ ಆ ಭಾವನೆ ಇತ್ತು ಅನ್ನುವಂಥದ್ದು. ಆದ್ದರಿಂದ ಪರರಿಗೆ ಹಿಂಸೆಯನ್ನು ಆಚರಿಸದಿರುವುದೇ ಅಹಿಂಸೆ ಅಂಥೇಳಿ ಬಹಳ ಸ್ಪಷ್ಟವಾಗಿ ಅವನು ಹೇಳ್ತಾನೆ. ಇದೆಲ್ಲ ಪದ್ಯ ರೂಪದಲ್ಲಿ ಇದೆ, ಇಡೀ ಕಾವ್ಯ ಅಂತ ಹೇಳಿ ನಾವು ಆ ಪದ್ಯ ರೂಪದಲ್ಲಿರುವುದರಿಂದ ಅದನ್ನು ದೂರ ತಳ್ಳಬಾರ್ದು. ನಮಗೆ ಓದಕ್ಕೆ ಗೊತ್ತಾಗಲ್ಲ ಈ ಭಾವನೆಗಳು ನಮ್ಮಲ್ಲಿರ್ಬೋದು, ಯಾಕೆಂದರೆ ಕನ್ನಡದ ಓದು ಬಹಳ ಕಡಿಮೆ ಆಗ್ತಾ ಇದೆ ಇಂಥ ದಿನಗಳಲ್ಲಿ. ಆದರೆ ಕುಮಾರವ್ಯಾಸನಂತಹ ಮಹಾಕವಿಯ ಕಾವ್ಯಗಳನ್ನು ಕಾವ್ಯವನ್ನು ಒಂದೆರಡು ಪದ್ಯಗಳನ್ನು ಓದುವವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೂ ವಿಶೇಷವಾಗಿ ಅದರ ಸಂಧಿಯನ್ನು ಬಿಡಿಸಿ ಓದುವಂತಹ ಒಂದು ಕ್ರಮವನ್ನು ನಾವು ಕಲಿತುಬಿಟ್ರೆ ಕುಮಾರವ್ಯಾಸ ಒಬ್ಬ ಆ ಕಾವ್ಯವನ್ನು ಒಂದನ್ನೇ ಇಟ್ಕೊಂಡು ಇಡೀ ನಮ್ಮ ಜೀವಮಾನ ನಾವು ಸಂತೋಷದಿಂದ ಕಳೆಯಬಹುದಾಗುತ್ತೆ. ಅಷ್ಟು ಮಹತ್ತರವಾದಂತಹ ಕಾವ್ಯ ಇದರಲ್ಲಿ ಏನು ಇದೆ ಏನು ಇಲ್ಲ ಅಂತಿಲ್ಲ. ಈ ಭಾರತದಲ್ಲಿ ಇಲ್ಲದೆ ಇರುವಂತಹದ್ದು ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ನೀವು ಬೇಕಾದ್ರೆ ತಿಳಿಯಬಹುದು. ಇದನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಆದರೆ ಈ ಸಣ್ಣ ಅವಧಿಯಲ್ಲಿ ನನಗೆ ಅದನ್ನೆಲ್ಲವನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾವ್ಯವನ್ನು ಈ ಕಾವ್ಯ ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ಬಹುಶಃ ಗಮಕಿಗಳು ಅದನ್ನು ಓದ್ತಾ ಇದ್ದಾರೆ, ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಅದನ್ನು ಕೇಳ್ತಾ ಇದ್ದಾರೆ. ಒಂದು ವೇಳೆ ನೇರವಾಗಿ ಓದೋಕ್ಕೆ ಸಾಧ್ಯ ಆಗದೇ ಇದ್ದರೆ ಮೊದಲು ಗಮಕಿಗಳ ವಾಚನವನ್ನು ಕೇಳಿ, ವ್ಯಾಖ್ಯಾನಕಾರರ ಅರ್ಥ ವಿವರಗಳನ್ನು ಕೇಳಿ, ಆಮೇಲೆ ತಕ್ಷಣ ಈ ಪುಸ್ತಕವನ್ನು ಇಟ್ಕೊಂಡು ಇನ್ನೊಂದು ಸರಿ ನೀವು ಓದಿ, ಖಂಡಿತವಾಗಲೂ ನಿಮಗೆ ಅರ್ಥವಾಗುತ್ತೆ. ಒಂದು ವೇಳೆ ಕುಮಾರವ್ಯಾಸರ ಕಾವ್ಯವನ್ನು ನೀವು ಸಂಪೂರ್ಣ ಕಾವ್ಯವನ್ನು ನೀವು ಓದೋಕ್ಕೆ ಸಾಧ್ಯವಾಗದೇ ಇದ್ರೂ ಅಲ್ಲಲ್ಲಲ್ಲಲ್ಲಲ್ಲಿ ಒಳ್ಳೊಳ್ಳೆಯ ಸಂದರ್ಭಗಳಿರುವಂತಹ ಆಯ್ಕೆ ಭಾಗಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಪದ್ಯಗಳನ್ನು ಓದುವುದನ್ನು ನೀವು ಕಲಿತುಬಿಟ್ರೆ ನಿಮ್ಮ ಜೀವಮಾನದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಒಂದು ತೊಂದರೆ ಕಿರಿಕಿರಿ ಅನ್ನುವಂಥದ್ದು ನಿಮಗೆ ಉಂಟಾಗುವುದಿಲ್ಲ. ಯಾವ ಕಷ್ಟ ಬಂದರೂ ಸಹ ಒಂದು ಸರಿ ಕುಮಾರವ್ಯಾಸನ ಯಾವುದೇ ಒಂದು ಪುಟವನ್ನು ತೆಗೆದು ನೋಡಿಬಿಟ್ರು ಸಹ ನೀವು, ಅಷ್ಟು ಶ್ರೇಷ್ಠವಾದಂತಹ ಕಾವ್ಯ. ನಾನು ಇಷ್ಟು ಮಾತನಾಡಿ ಈ ಶ್ರೇಷ್ಠವಾದ ಕಾವ್ಯದ ಬಗ್ಗೆ ಕೆಲವೇ ಕೆಲವು ವಿಚಾರಗಳನ್ನು ಈ ನಿಗದಿತ ಅವಧಿಯಲ್ಲಿ ನಾನು ಹೇಳಿದ್ದೇನೆ. ಇಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡು ಯಾರು ಈ ಕಾವ್ಯವನ್ನು ಓದಬೇಕು ನಾನು ಅಥವಾ ಇದರ ವಾಚನವನ್ನು ಕೇಳಬೇಕು ಇದರ ಅರ್ಥವನ್ನು ಕೇಳಬೇಕು ಅಂತ ಮುಂದೆ ಬಂದರೆ ನನಗೆ ಅಷ್ಟೊಂದು ನೀವೆಲ್ಲ ಉಪಕಾರ ಮಾಡಿದಾಗ್ತದೆ. ಅಷ್ಟು ಶ್ರೇಷ್ಠವಾದಂತಹ ಕವಿ ಅವನನ್ನು ನಾವು ಯಾವ ಕಾರಣಕ್ಕೂ ಮರೀಬಾರದು. ಅವನು ಇರುವುದರಿಂದಲೇ ನಮ್ಮ ಕನ್ನಡ ಇವತ್ತಿಷ್ಟು ಬೆಳೆದಿದೆ ಎನ್ನುವ ಮಾತನ್ನು ಸಹ ನಾವು ತಪ್ಪಬಾರದು. ಅಷ್ಟು ಶ್ರೇಷ್ಠವಾದಂತಹ ಕವಿ. ಇಷ್ಟು ಕಡಿಮೆ ಅವಧಿಯಲ್ಲಿ ನಾನು ಇಷ್ಟನ್ನೇ ಹೇಳೋಕೆ ಸಾಧ್ಯವಾಗುವಂತಹದ್ದು. ಕುಮಾರವ್ಯಾಸನ ಬಗ್ಗೆ ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಸುಮಾರು ಒಂದು 5 ವರ್ಷದ ಕಾಲ ಇಡೀ ಕಾವ್ಯವನ್ನು ಕುರಿತು ವಾಚನ ವ್ಯಾಖ್ಯಾನಗಳ ಮೂಲಕ ನಾನು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾನು 5-6 ವರ್ಷಗಳ ಕಾಲ ಸತತವಾಗಿ ಇದನ್ನು ಮಾಡಿ ಸಂಪೂರ್ಣವಾಗಿ ಈ ಕಾವ್ಯವನ್ನು ಕೇಳುವರ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅವರೆಲ್ಲರೂ ತುಂಬ ಸಂತೋಷ ಪಡುವಂತಹ ಕಾವ್ಯ ಇದು. ಇಂತಹ ಒಂದು ಈ ಸಂದರ್ಭದಲ್ಲಿ ಈ ಕವಿಯ ಬಗ್ಗೆ 4 ಮಾತುಗಳನ್ನು ಆಡಿ ಅವನ ಕಾವ್ಯ ಕವಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸುಕೃತಿ, ಸುಕೃತಿ ಅಂದರೆ ಸುಕೃತಿ ನಮಗೆ ಒಳ್ಳೆಯದಾಗಲಿ ಅನ್ನೋದು ಒಂದು ಅರ್ಥ. ಇನ್ನೊಂದು ಅರ್ಥ ಸುಕೃತಿ ಒಳ್ಳೆಯ ಕೃತಿ, ಒಳ್ಳೆಯ ಕೃತಿಯನ್ನು ನಿಮಗೆ ಮುಂದೆ ಪರಿಚಯ ಮಾಡಿಸ್ತಾ ಇರುವಂತಹ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ನೀವು ಕೇಳುವಂತಹ ನಿಮ್ಮೆಲ್ಲರಿಗೂ, ಕೇಳುವ ಸೂರ್ಯಗಳು, ಸನಕಾದಿಗಳು, ಜಂಗಮ ಜನಾರ್ದನರು ಅಂತ ಕುಮಾರವ್ಯಾಸ ಕೇಳುವವರನ್ನು ಹೇಳ್ತಾನೆ. ಕೇಳುವ ಪಂಡಿತರು ಜನಕ ಸನಕಾದಿ ಋಷಿಗಳಿಗೆ ಸಮ, ಜಂಗಮ ಜನಾರ್ದನರು ನಡೆದಾಡುವಂತಹ ಜನಾರ್ದನರು. ಸಾಮಾನ್ಯವಾಗಿ ಜನಾರ್ದನ ಅಂತಂದ್ರೆ ಸ್ಥಾವರ, ಒಂದು ಕಲ್ಲಿನ ಜನಾರ್ದನೋ ಲೋಹದ ಜನಾರ್ದನವೋ ದೇವಸ್ಥಾನದಲ್ಲಿ ಇರುತ್ತೆ, ಸ್ಥಾವರ ಮೂರ್ತಿ ಅದು. ಆದರೆ ನನ್ನ ಕಾವ್ಯವನ್ನು ಕೇಳುವಂಥವ್ರು ಸಾಕ್ಷಾತ್ ಜನಾರ್ದನರು, ಅವರು ನಡೆಯಲ್ಲ ಆ ಜನಾರ್ದನ, ಇವರು ನಡೆದಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಅಂತಹ ರೀತಿಯಲ್ಲಿ ನೀವೆಲ್ಲ ಇದನ್ನು ಕೇಳುವವರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ತಮಗೆಲ್ಲರಿಗೂ ನನ್ನ
ನಮಸ್ಕಾರಗಳನ್ನು ತಿಳಿಸ್ಕೊಂಡು ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.